ಒಂದು ತಿಂಗಳು ಸೇವನೆ ಮಾಡಿದ್ರೆ ಕಾಯ ಸಿದ್ಧನಕ್ಕ ಅಂದ್ರೆ ಅವ್ನ ಶರೀರ ಸಿದ್ಧಿ ಆಗುತ್ತೆ, ಅವ್ರ ಶರೀರದೊಳಗೆ ರೋಗಸು ಓಡಕ್ಕ ಬರಕ ಆರೋಗ್ಯದಿಂದ ಇರ್ತಾನೆ. ಮತ್ತೆ ಈ ಬೆಟ್ಟದವ್ರಿ ಹೂವು ಇರ್ತಾವಲ್ಲ, ಇವನ್ನ ತಗೊಂಡು ಆಕಳ ಕರಿ ಆಕಳದ ಹಾಲಿನಾಗ ಅದನ್ನು ಕಷಾಯ ಮಾಡಿ ಒಂದು ತಿಂಗಳು ಸೇವನೆ ಮಾಡಿದ್ರ ಅಂದ್ರೆ ಹೊಟ್ಟೆಗೆ ತೊಗೊಂಡ್ರೆ ಕರೆ ಕೂದಲು ಇವು ಬಿಳೆ ಕೂದಲು ಇರ್ತಾವಲ್ಲ ಒಟ್ಟು ಏನಪ್ಪ ಅಂತಂದ್ರೆ ತನ್ನಷ್ಟಕ್ಕೆ ತಾನ ಕತ್ತರಿಸ್ಬೇಕು, ಮುಂದೆ ಕರೆ ಕೂದಲು ಬೆಳ್ಕೊಂತ ಬರ್ತಾವೆ. ಪತ್ರೆ ಗಿಡದ್ದು ಮರದ್ದು ಹಲಸಿನ ಮರದ್ದು ಕಾಯಕಲ್ಪ ಸಿದ್ಧಿ ಯಾವ ರೀತಿ ಅಂತ ತಿಳಿಸಿದ್ರೆ ಲಾಸ್ಟ್ ಎರಡು ಎಪಿಸೋಡ್ ತಿಳಿಸೈತಲ್ಲ, ಅದು ಅದು ಅದ ಪ್ರಕಾರ ಬೆಟ್ಟದವರೆ ಅಂತ ಬರುತ್ತೆ. ಬೆಟ್ಟದವರೆ ಅಂತಂದ್ರೆ ಅದು ಈಗ ಇದು ಕಮಲ್ದು ಇರ್ತಾವಲ್ಲ, ತಾವ್ರೆ ಹೂ ಅಂತಾರೆ, ಕಮಲ್ದು ಹೂ ಅಂತಾರೆ, ಕಮಲ ಇದು ನೀರಾಗಿರ್ತೈತಿ, ಅದು ಗುಡ್ದಾಗಿರುತ್ತೆ. ಬೆಟ್ಟದ ಮ್ಯಾಗ ಕಮಲ್ ಅಳಿತ್ತು ಅಂತ ಹೇಳ್ತಾರಲ್ಲ, ಹೌದು ಅದು ಬೆಟ್ಟದ ಮ್ಯಾಗ ಅಳು ಕಮಲ್ನ ಅದು ನೀರಲ್ಲಿ ಅದು ಈ ದೊಡ್ಡ ಪ್ರಮಾಣದಾಗ ಇರ್ತೈತಿ ಗಿಡ. ಅದು ಮುಂದೆ ಅದು ಮೂರು ಟೈಮ್ ಮೂರು ನಮೂನಿ ಆಗುತ್ತೆ ಅದು ಬಣ್ಣ, ಮೊದಲು ಬಿಳೆದ ಇರುತ್ತೆ, ಆಮೇಲೆ ಸ್ವಲ್ಪ ನೀರು ಗುಲಾಬಿ, ಆಮೇಲೆ ಕೆಂಪು ಆಗುತ್ತೆ ಲಾಸ್ಟ್ಗೆ ಸಂಜೆ ಟೈಮ್ನಾಗ. ಅದನ್ನು ಶಿವನ ತಲೆ ಮೇಲೆ ಏರಿಸಿದ್ರಪ್ಪ ಅಂದ್ರೆ ಒಂದು ಹೂ ತಗೊಂಡು ಲಿಂಗದ ಮ್ಯಾಗೆ ಇಟ್ಟರೆ ಅದಕ್ಕೆ ಒಂದು ಬ್ರಹ್ಮತ್ಯ ನಾಶ ಆಗುತ್ತೆ. ಬ್ರಹ್ಮತ್ಯ ದೋಷ ಹೌದಾ? ಓಕೆ, ಅಂದರೆ ಇದೊಂದು ಸಾಧನೆಯಲ್ಲಿನೇ ಒಂದು ದೋಷನೇ ತೆಗೆಯುವಷ್ಟು ಶಕ್ತಿ ಇದೆ ಇದರಲ್ಲಿ. ಆ ಒಂದು ತಗೊಂಡು ಲಿಂಗದ ತಲೆ ಮೇಲೆ ಇಟ್ಟರೆ ಒಂದು ಬ್ರಹ್ಮತ್ಯ ದೋಷ ನಾಶ ಆಗುತ್ತೆ ಅಂತ ಅದರ ಶಿವಪುರಾಣ ಹೇಳ್ತೈತೆ ಆ ಹೂವಿನ ಬಗ್ಗೆ. ಅದು ಹೂವು ಹೆಚ್ಚಾಗಿ ಶಿವರಾತ್ರಿ ಎಡಬಲ ಇರುತ್ತೆ ಸಿಗುತ್ತೆ, ಆ ಟೈಮ್ ದೊಡ್ಡ ಟೈಮೇ ಸಿಗಂಗಿಲ್ಲ, ಅದು ದೊಡ್ಡ ದೊಡ್ಡ ಗಿಡ ಇರ್ತವೆ, ಹಿಂಗೆ ಗಿಡದಾಗ ಇರ್ತಾವೆ ಹೂವು. ಹೆಚ್ಚಾಗಿ ಎಲ್ಲಪ್ಪ ಅಂದ್ರೆ ನಮ್ಮಲ್ಲಿ ಕಪ್ಪತ್ ಗುಡ್ಡಕ್ಕೆ ಇರುತ್ತೆ, ನಾವೊಂದು ನಾಲ್ಕೈದು ಗಿಡ ಅದಾವೆ ಅಲ್ಲಿ, ಮತ್ತು ಬೇರೆ ಬೇರೆ ಕೆಲವೊಂದು ಗುಡ್ಡದಾಗ ಐತೆ. ಹೆಚ್ಚಾಗಿ ಶ್ರೀಶೈಲಕ್ಕೆ ಹೆಚ್ಚೈತೆ ಅದು ಆ ಭಾಗದಲ್ಲಿ ಗುಡ್ಡ ತುಂಬ ಐತೆ. ಆದರೆ ಇವರು ಟೈಮ್ ತಪ್ಪಿ ಟೈಮ್ನಾಗ ಹೋದ್ರೆ ಆ ಗಿಡ ಯಾವುದು ಅನ್ನೋದು ಗೊತ್ತಾಗೋಲ್ಲ. ಎಲ್ಲ ಗಿಡ ಎಲಿ ಎಲ್ಲ ಒಣಗಿ ಹೋಗಿರ್ತಾವೆ, ಇನ್ಯಾಲಿ ಹೊಸು ಗಿಡ ನೋಡೋಕೆ ಹಂಗೆ ಕಾಣ್ತಿರ್ತಾವೆ, ಪತ್ತೆ ಹಚ್ಚೋದೆ ಹಂಗೆ. ಮಳೆಗಾಲ ಟೈಮ್ನಾಗ ಹೋದ್ರೆ ಎಲಿ ನೋಡ್ರಿ ಗೊತ್ತಾಗತ್ತೆ, ಬಿಸಿಲು ನೋಡ್ತಕ್ಕೆ ಎಲ್ಲವೂ ಕಾರ್ಗ ಹಂಗೆ ಕಾಣ್ತಿರ್ತಾವೆ. ಕೆಲವೊಂದು ಕಡೆ ಅಲ್ಲಿ ಬೆಂಕಿ ಹಚ್ಚಿರ್ತಾರೆ, ಆ ಹೊಸು ಇದಾಗಿ ಸುಟ್ಟು ಕಾರ್ಗ ಕಾಣ್ತಿರ್ತವೆ, ಗುರುತಿಡಿದೆ ಹಂಗೆ ಗೊತ್ತಾಗಲ್ಲ. ಹಂಗಾರು ಗುರುತಾಗೋಲ್ಲ, ಮಳೆಗಾಲದಾಗ ಹೋಗ್ಬೇಕು ಗುರುತಾಕತ್ತೆ. ಈಗ ಬೆಟ್ಟದವ್ರ ಇದು ಏನೈತಲ್ಲ ಅದನ್ನು ಸಹಿತ ಇದೇ ವಿಧಿ ವಿಧ ಅಂದೊಳಗನ ಬೆಟ್ಟದಾಗ ಹೋಗಿ ತೊಗೊಂಡ್ಬರ್ಬೇಕು, ಪೂಜೆ ಮಾಡಿ ಅದಕ್ಕೆ ಆಮಂತ್ರಣ ಕೊಟ್ಟು ಮತ್ತು ಅದು ಮೂರು ಸಲ ಮಂತ್ರ ಹೇಳಿ ಅದನ್ನು ಮೊದಲಿನ ವಿಡಿಯೋದೊಳಗೆ ಹೇಳಿದ್ಮೇಲೆ ಆ ವಿಧಿ ಅಂದೊಳಗೆ ಕಿತ್ಕೊಂಡ್ಬರ್ಬೇಕು, ಅದನ್ನು ತೊಗೊಂಡ್ಬರ್ಬೇಕು. ಅದು ಹೊತ್ತು ಪೂರ್ತಿ ಏನಪ್ಪ ಅಂತಂದ್ರೆ ಆಮಂತ್ರಣ ಕೊಟ್ಟ ಟೈಮ್ನಾಗ ಮುಳುಗಿರಬಾರ್ದು, ಇಂಥ ಹೊತ್ತಿರಬಾರ್ದು, ಎರಡರ ನಡಿ ಹೋಗಿ ನಮ್ಮ ನೆರಳು ಬೀಳಲಾರ್ದಂಗೆ ಆ ಗಿಡ ಮುಟ್ಲಾರ್ದಂಗೆ ಪೂಜೆ ಮಾಡಿ ಆಮಂತ್ರಣ ಕೊಡ್ಬೇಕು. ಬೆಳಗ್ಗೆನೂ ಸಹಿತ ಹೋಗಿ ಅದ ಟೈಮ್ನಾಗ ನೆರಳು ಬೀಳಂಗಿಲ್ಲ ನಮ್ಮದು, ಆ ಟೈಮ್ನಾಗ ಸ್ವಲ್ಪ ಮಬ್ಬಿದ್ದಾಗ ಹೋಗಿ ಅದನ್ನು ತರ್ಬೇಕಾಗತ್ತೆ. ಇವನ್ನ ಬೆಟ್ಟದವ್ರಿ ಇದಕ್ಕೆ ಸಂಬಂಧಪಟ್ಟದ್ದು, ಹೂವಿಗೆ ಸಂಬಂಧಪಟ್ಟದ್ದು, ಬೆಟ್ಟದವ್ರ ಗಿಡಕ್ಕೆ ಸಂಬಂಧಪಟ್ಟದ್ದು. ಈ ಹೂವನ್ನ ಏನೈತಲ್ಲ ಈ ಹೂವನ್ನ ತನ್ನ ಶಕ್ತಿ ನೋಡಿಕೊಂಡು ಒಂದು ತಿಂಗಳು ಸೇವನೆ ಮಾಡಿದ್ರೆ ಕಾಯ ಸಿದ್ಧನಕ್ಕ ಅಂದ್ರೆ ಅವನ ಶರೀರ ಸಿದ್ಧಿ ಆಗುತ್ತೆ, ಅವ್ರ ಶರೀರದೊಳಗೆ ರೋಗಸು ಓಡಕ್ಕ ಬರಕ ಆರೋಗ್ಯದಿಂದ ಇರ್ತಾನೆ. ಮತ್ತೆ ಈ ಬೆಟ್ಟದವ್ರಿ ಹೂವು ಇರ್ತಾವಲ್ಲ, ಇವನ್ನ ತಗೊಂಡು ಆಕಳ ಕರಿ ಆಕಳದ ಹಾಲಿನಾಗ ಅದನ್ನು ಕಷಾಯ ಮಾಡಿ ಒಂದು ತಿಂಗಳು ಸೇವನೆ ಮಾಡಿದ್ರೆ ಅಂದ್ರೆ ಹೊಟ್ಟೆಗೆ ತೊಗೊಂಡ್ರೆ ಕರೆ ಕೂದಲು ಇವು ಬಿಳೆ ಕೂದಲು ಇರ್ತಾವಲ್ಲ ಒಟ್ಟು ಏನಪ್ಪ ಅಂತಂದ್ರೆ ತನ್ನಷ್ಟಕ್ಕೆ ತಾನ ಕತ್ತರಿಸ್ಬೇಕು, ಮುಂದೆ ಕರೆ ಕೂದಲು ಬೆಳ್ಕೊಂತ ಬರ್ತಾವೆ. ಸೂಪರ್. ಬಿಳೆ ಕೂದಲು ಏನದಾವು ಅವು ಬೆಳಿತಿರ್ತಾವಲ್ಲ, ಆ ಬಿಳೆ ಕೂದಲು ಬೆಳೆದ್ರೆ ಕೂಡ ಹಿಂದೆ ಅದ್ರ ತಳಕ ಕರೆ ಕೂದಲು ಹಾಕೊಂತ ಬಂದ್ಬಿಡ್ತಾವೆ, ಇವು ಮ್ಯಾಗಿನ ಕತ್ತರಿಸೋಕು ಅವು ಉಳಿತಾವೆ. ಸೊ ಇದು ನಮ್ಮಲ್ಲಿ ಎಲ್ಲ ಮಾಡಿ ಮಂದಿ ಏನು ಮಾಡ್ಕೊಂಡ್ರೆ ಮಾಡ್ಕೊಂಡ್ರ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡ್ರ ಅಲ್ಲಿ ಮ್ಯಾಗ ಅದಾರಲ್ಲ ಇಲ್ಲಿ ಅವ್ರಿಗೆಲ್ಲ ಗೊತ್ತಾವ. ಓಕೆ. ಇನ್ನು ಕೆಲವೊಂದು
ಇವನು ಮಾಡ್ಯಾರ. ಆದ್ರೆ ಅವ್ರು ಮಾಡ್ಬೇಕಂದ್ರೆ ಆಗಲಿಲ್ಲ, ತಂದಿಟ್ರೆ ಇಟಲೆ ಇಟ್ಟ ಗುಂಬಸ್ ಬಂದು ಹೋಗಿ ಕೆಟ್ಟ. ಅದನ್ನು ಮಾಡ್ಬೇಕಂತ ವಿಚಾರ ಇಟ್ಟಿತ್ತು, ಅದು ಏನು ಪ್ರಯೋಜನ ಆಗಲಿಲ್ಲ. ಬೇರೆದವ್ರು ಉಪಯೋಗ ಮಾಡ್ಯಾರ. ಅವ 12 ವರ್ಷದ ಮನುಷ್ಯ ಆದಂಗೆ ಅಕ್ಕ ನಾವು ಇದನ್ನು ಸೇವನ ಮಾಡಿದ್ರೆ, ಇದನ್ನು 1 ತಿಂಗಳ ಸೇವನ ಮಾಡಿದ್ರೆ ಹೆಂಗಾಗತ್ತೆ? 12 ವರ್ಷದ ಮನುಷ್ಯ ಆದಂಗೆ ಅಕ್ಕನ. 1 ತಿಂಗಳ ಇದನ್ನು ಅಷ್ಟು ಮಾಡ್ಬೇಕಲ್ಲ. ಹೌದು. ಮತ್ತು ಪೂರ್ತಿ 100 ವರ್ಷ ಬದುಕ್ತಾನ. ಅವನದು ಶರೀರದ ಚರ್ಮ ಏನಾಕೈತಿ, ಬಣ್ಣ ಬಂಗಾರ ಬಣ್ಣ ಬರುತ್ತ. ಓಕೆ. ಈ ಬಣ್ಣ ಹೋಗಿ ಅದು ಬಂಗಾರ ಬಣ್ಣ ಆಗುತ್ತೆ, ಅಂದ್ರೆ ಹಳದಿ ಆಕೈತಿ ಅಂತ. ಮತ್ತಿನ್ನೊಂದು ಏನಂತಂದ್ರೆ, ಅದು ಇದು ಹೆಂಗಂದ್ರೆ ಹಲಸಿನ ಗಿಡದ ಗತಿ ಅವ್ನು ಮಲಮೂತ್ರ ಇರ್ತಾವಲ್ಲ, ಅದನ್ನು ತೊಗೊಂಡು ಯಾವ್ದಾರು ಪೈಪ್ ಕಚ್ಚಿದ್ರೆ ಅಂತಂದ್ರೆ ಯಾವ್ದಾರು ಲೋಹ ಕಚ್ಚಿದ್ರೆ ಅದು ಏನಾಕೈತಿ? ಬಂಗಾರ ಆಗುತ್ತೆ. ಆಗುತ್ತೆ, ಬಂಗಾರ ಆಗುತ್ತೆ ನೋಡೋದು. ಓಕೆ. ಹಾಂ. ಏನು ಹೊಟ್ಟೆ ಹಸಿವಾಗುವಂಥದ್ದು, ಹೊಟ್ಟೆ ಹಸಿವಾಗುವಂಥದ್ದು, ನೀರಡಿಕೆ ಆಗುವಂಥದ್ದು ಕಡಿಮೆ ಆಕೈತಿ. ಇನ್ನು ಅದನ್ನು ಅದರ ಪ್ರಮಾಣ ಪೂರ್ತಿ ತೊಗೊಂಡು ಸೇವನ ಮಾಡಿ ಅಂದ್ರೆ ಹೊಟ್ಟೆ ಹಸಿವು ನೀರಡಿಕೆ ಆಗೋದು ಬಂದ ಆಕೈತಿ. ಬೇಕಾಗಿಲ್ಲ ಆಹಾರ. ಆಗ ಆಹಾರ ಬೇಕಾಗಿಲ್ಲ. ಇದನ್ನೊಂದ್ಸಲ ಇದನ್ನು ಏನಪ್ಪ ಅಂದ್ರೆ ಸೇವನ ಮಾಡಿದಂದ್ರೆ ಆಹಾರ ಬೇಕಾಗಿಲ್ಲ, ಹಾಲು ಹಾಕೈತಿ. ಮತ್ತು ಮುಂದೆ ಈ ಬೆಟ್ಟದವ್ರು ಹೂವು ತೊಗೊಂಡು ಆಕಳ ಹಾಲು ಜೇನುತುಪ್ಪ ಮೂರನ್ನೂ ಸಮ ಪ್ರಮಾಣ ಮಿಕ್ಸ್ ಮಾಡಿ ಅದನ್ನು ನಿತ್ಯದೊಳಗೆ ಏನಪ್ಪ ಅಂದ್ರೆ 40 ದಿನ ಅಂದ್ರೆ 48 ದಿನ ಇಟ್ಟು ಬಂದು ಒಂದು ಮಾಡಲ ಸೇವನೆ ಮಾಡಿದ ಅಂದ್ರೆ ದಿವ್ಯ ಚಕ್ಷು ಬರ್ತಾವೆ. ಅಂದ್ರೆ ದಿವ್ಯ ಚಕ್ಷು ಅಂತಂದ್ರೆ ಇಲ್ಲಿ ಕುಂತ್ಕೊಂಡು ಅಲ್ಲಿ ಊರಾಗಿ ಎಲ್ಲೇ ನಡೆಯೋದು ಇಲ್ಲಿ ನೋಡ್ಬೋದು. ನೋಡ್ಬೋದು. ಈ ಗ್ವಾಡಿ ಆಚೆ ಕಡೆ ಮಳೆ ಎಸ್ ಬಿಡ್ದಾರ ಒಂದು ಎಣಿಕೆ ಮಾಡಿ ಹೇಳ್ಬೋದು ಇಷ್ಟಪಡ್ದನಂತೆ ಗ್ವಾಡಿ ಆಚೆ ಕಲ್ವು. ಅಂದ್ರೆ ನೋಡದೇ ಇರೋದನ್ನ ಸಾಧ್ಯ, ನೋಡದೇ ಇರೋದನ್ನ ನೋಡ್ಬೋದು. ಈ ಕ್ರಮದಿಂದ 320 ದಿನ ಸೇವನ ಮಾಡಿದ್ರ 320 ದಿನ ಸೇವನ ಮಾಡಿದ್ರೆ ಒಂದು ಬ್ರಹ್ಮಕಲ್ಪ ಪರ್ಯಂತರ ಯವನಸ್ಥನ ಆಗಿರ್ತಾನ. ಅಂದ್ರೆ ಎಷ್ಟು ವರ್ಷ ನಮ್ಮ ಕಲಿಯುಗದಲ್ಲಿ ಬ್ರಹ್ಮಕಲ್ಪ ಪರ್ಯಂತರ ಅಂತಂದ್ರೆ ಅದನ್ನು ಮತ್ತೆ ಪುರಾಣ ತೆಗೆದು ನೋಡ್ಬೇಕಾಗತ್ತ. ಯವನಸ್ಥನ ಹಾಕನ. ಮತ್ತೆ ಅವ ಹೆಂಗಂದ್ರೆ ಆ ಗಾಳಿ ಹೆಂಗ ಹೋಗೈತಿ, ಗಾಳಿ ಗತಿ ನಡೀತಾನ, ವಾಯುವೇಗ ಅಷ್ಟು ಗಾಳಿ ಗಾಳಿಗೆ ಸ್ಪೀಡ್ ಓಡ್ತಾನಂತ ನಡೀತಾನಂತ ಅರ್ಥ. ಓಕೆ. ಅವನು ನಡಿಯಕತ್ತಾರೆ ಅವನ ಹಿಂದ ಅಥವಾ ಅವನು ಸರಿ ಸಮಾನ ನಡಿಯೋಕ್ಕಾಗಲ್ಲ, ಅಷ್ಟು ಸ್ಪೀಡ್ ಆಗತ್ತೆ ನಡೆಯೋದು. ಮತ್ತು ಒಂದು ಆನಿಬಲ ಬರುತ್ತೆ. ಈ ಹೂವನ್ನ ನೆರಳಿನೊಳಗೆ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಮೂರು ಬಳ್ಳಿಗೆ ಬಂದಷ್ಟು ಜೇನುತುಪ್ಪದ ಕೂಡ ಸೇವನ ಮಾಡಿದ್ರೆ ಈಗ ದಮ್ಮು ಕೆಮ್ಮು ಬೇರೆ ಬೇರೆ ಇರ್ತಾವಲ್ಲ, ಹೌದು, ಕಪ್ಪಕ್ಕೆ ಸಂಬಂಧಪಟ್ಟ ರೋಗಾದಿಗಳು ತಾನೂ ನಾಶ ಆಕ್ಕವು. ಅಂದ್ರೆ ಸಿದ್ಧಿ ಮಾಡ್ಕೊಂಡು ಸಿದ್ಧಿಪ್ರದವಾಗಿ ತಂದ್ರೆ ಹಿಂಗೆ ಇದು ಸಿದ್ಧಿ ಬರ್ತಾವೆ. ನಾರ್ಮಲ್ ಆಗಿ ಹೋಗಿ ತೊಗೊಂಬಂದ್ರೆ ಇಂಥ ರೋಗ ಆರಾಮ ಮಾಡುತ್ತೆ ಅಷ್ಟೆ. ನಾರ್ಮಲ್ ಆಗಿ ಹೋಗಿ ಅದನ್ನು ಪೂಜೆ ಮಾಡಿ ಹಂಗೆ ಅದನ್ನು ತೊಗೊಂಬಂದ ಅಂದ್ರೆ ಇಲ್ಲೇ ಇಲ್ಲೇ ಬೆಳೆದಿದ್ದಿರ್ತಾವಲ್ಲ ಅವ್ನು ತೊಗೊಂಬಂದು ಸೇವನೆ ಮಾಡಿದ್ರೆ ರೋಗ ಆರಾಮ ಮಾಡ್ತೈತೆ, ಸಿದ್ಧಿ ಮಾಡಂಗಿಲ್ಲ, ಸಿದ್ಧಿ ಆಗೋದಿಲ್ಲ. ಸಿದ್ಧಿ ಆಗ್ಬೇಕಂದ್ರೆ ಈಗ ಮ್ಯಾಲೆ ಹೇಳಿದಿರುವಂಥ ವಿಧಿವಿಧಾನದೊಳಗೆ ಹೋಗ್ಬೇಕು. ಮುಂಚೆ ಹೇಳಿದ್ನಲ್ಲ ಹಂಗೆ. ಮತ್ತು ಹೂವಿಂದ ಪೌಡ್ರ್ ಇರ್ತೈತಲ್ಲ ಬೆಟ್ಟದವ್ರ ಹೂವಿನ ಪೌಡ್ರು ಜೇನುತುಪ್ಪ ಎರಡೂ ಸಂಭಾಗ ಮಿಕ್ಸ್ ಮಾಡಿ ಒಂದು ತೊಲಿ ಹಂಗೆ ಅದನ್ನು ಸೇವನೆ ಮಾಡಬೇಕು. ಎಷ್ಟು ದಿನ? 320 ದಿನ ಸೇವನೆ ಮಾಡಿದ ಅಂತಂದ್ರೆ ಸ್ವರ್ಗಕ್ಕೆ ಹೋಗಿ ಬರುವಷ್ಟು ಶಕ್ತಿ ಸಂಪಾದನೆ ಆಗುತ್ತೆ. ಅವ ದೇಹದ ಸಮೇತ ಶರೀರ ಸಮೇತ ಸ್ವರ್ಗಕ್ಕೆ ಹೋಗಿ ಬರುವಷ್ಟು ಶಕ್ತಿ ಬರುತ್ತೆ. ಸೂಪರ್. ಮತ್ತು ಹಿಂದಿನವರೆಲ್ಲ ಇವನ್ನ ಮಾಡ್ತಿದ್ರು, ಇವೆಲ್ಲ ಮರಿಯಾಗಿ ಹೋಗ್ಯಾಗ. ನಾನೇನು ಮಾಡಕತ್ತೀನಪ್ಪ ಅಂದ್ರೆ ಇದು ಮರಿಯಾಗಿ ಹೋದ ಸ್ವಲ್ಪ ಗುರುತರ ಆಗಲಿ ಜನರಿಗೆ ಹಿಂಗದ ಪರಿಚಯ ಮಾಡಿಸ್ತಾ ಇದ್ದೆ ಅಂತ ತಿಳಿಸಾಕತ್ತೀನಿ. ಇವನು ಮಾಡ್ಬೇಕಾದ್ರೂ ಅಷ್ಟು ಸರಳ ಇಲ್ಲ. ಮತ್ತು ಅವನಿಗೇನು ದರಿದ್ರ ಬಾಧೆಗಳಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅವ್ರಿಗೆ. ಇದನ್ನು ಸೇವನ ಮಾಡಿದೆ ಅವಾಗ ಐಶ್ವರ್ಯ ಬರುತ್ತೆ. ಅವ್ನು ದರಿದ್ರ ಆಯ್ತಾನೆ ಎಲ್ಲ ದೂರ ಹೋಗಿ, ಅವ್ನು ದರಿದ್ರತೆ ದೂರ ಹೋಗಿ ಅವ್ನು ಅಷ್ಟ ಐಶ್ವರ್ಯ ಸಂಪನ್ನ ಅಕ್ಕನಂತ ಆ ಒಂದು ವನಸ್ಪತಿ ಸೇವನ ಮಾಡಿದ ಕಾರಣದಿಂದ. ಅವನು ಸೇವನ ಮಾಡಿದ ಮನುಷ್ಯನೇ ಆದ್ರೆ ಹುಲಿ ಚಿರತ ಮತ್ತೊಂದು ಕಾಡು ಪ್ರಾಣಿ ಇರ್ತಾವೆ, ಅವ್ನು ನೋಡಿದ್ವು ಅಂದ್ರೆ ಅವ್ನು ನೋಡಿದ ತಕ್ಷಣ ದೂರ ಓಡೋಕ್ಕವು. ಅವೇ ಓಡೋಗ್ತವೆ. ಹಾಂ, ಯಾವ್ದಾರ ಗ್ರಹಗಳ ಭೂತ ಪ್ರೇತ ಅವ್ನು ನೋಡಿದ್ವು ಅಂದ್ರೆ ಅವು ಓಡೋಕ್ಕವು, ಸನೇಕ ಬರೋದಿಲ್ಲ ಅವು.
ಅಂದ್ರೆ ಯಾವುದು ಒಂದು ಪ್ರಾಣಿ ಪಕ್ಷಿ ಒಂದು ಸಮೀಪ ಬರೋದಿಲ್ಲ, ಸೊ ಅವುಗಳಿಂದ ತೊಂದರೆ ಇಲ್ಲ ಇವ್ರಿಗೆ, ಸಮೀಪ ಬರೋದಿಲ್ಲ. ಇವನ್ ನೋಡಿದ್ರ ಅವನ್ ನೋಡಿದ್ರೆ ಇವಾಗ ಓಡೋಬೇಕಿಲ್ಲ, ಹೌದು ಇವನ್ ನೋಡಿದ್ರೆ ಅವಾಗ ಓಡೇ ಬಿಡ್ತಾವ, ಅದೇ ಜೀವ ಉಳಿಸ್ಕೊಳಂಗೆ ಓಡೋಗ್ತಾವ. ಅದು ಯಾವ ಕಾರಣಕ್ಕೆ ಓಡೋಕೋ ಓಡೋಕೋ, ಒಟ್ಟು ಇವ್ನು ನೋಡಿದ ಕೂಡಲೇ ಅವಾಗ ಓಡೋಕೋ. ಮದೀನಿಯವರೆಲ್ಲ ಇವನ್ ಮಾಡ್ತಿದ್ರು, ದೊಡ್ಡ ದೊಡ್ಡ ಸಿದ್ಧ ಪುರುಷರು ಯೋಗಿಗಳು ಇವನ್ನೆಲ್ಲ ಮಾಡಿ ಜಂಗಲ್ನಾಗ ಇರ್ತಿದ್ರು. ಹೌದು. ಮತ್ತೆ ಇಂಥ ಮನುಷ್ಯನ್ನ ಹಾವೇನಾರ ಕಡಿತಪ್ಪ ಅಂದ್ರ ಕಡದ ಹಾವ ಸತ್ತೋಕತ್ತೆ. ಇವ್ರಿಗೇನು ಅವಶ್ಯ, ಇವೇನು ಸಾಯ್ದಿಲ್ಲ. ಇಂಥವ್ ಹೊತ್ತು ಹಾವು ಕೊಡೋದ್ರ ಹಾವು ಓಸು ಸಾಯ್ತಾವ, ಇವೇನು ಸಾಯ್ದಿಲ್ಲ. ಇದನ್ನು ಒಂದು ವರ್ಷ ಸೇವನ ಮಾಡಿದ್ರೆ ಸಿದ್ಧಿ ಆಗತ್ತೆ. ಯಾವುದು ಕಡದ ಹಾವು ಸಾಯುವಂಥದ್ದು, ಯಾವ್ದಾರ ಪ್ರಾಣಿ ಏನಪ್ಪ ರೀ ಇವ್ನು ನೋಡ್ತೆ ಅಂತಂದ್ರೆ ಆ ಪ್ರಾಣಿ ಇವ್ನು ನೋಡು ಹೆದರು ಓಡಿ ಹೋಗ್ಬೇಕಾದ್ರೆ ಒಂದು ವರ್ಷ ಸೇವನ ಮಾಡಿದ್ರೆ ಈ ಸಿದ್ಧಿ ಬರುತ್ತೆ. ಸೊ ಆ ಥರದ ಒಂದು ಚೈತನ್ಯ ದೇಹದಲ್ಲಿ ನಿರ್ಮಾಣ ವೃದ್ಧಿ ಆಗುತ್ತೆ, ನಿರ್ಮಾಣ ಆಗತ್ತೆ. ಮತ್ತು ಇವನ್ನ ಸೇವನೆ ಮಾಡಬೇಕಾದ್ರೆ ಏನೈತಿ, ಎಲ್ಲ ಮಡಿ ಹುಡಿಯಿಂದನೇ ಮಾಡಬೇಕು, ಮಡಿ ಹುಡಿಯಿಂದನೇ ಸೇವನೆ ಮಾಡಬೇಕು. ಅವನು ತರ್ಬೇಕಾದ್ರೆ ಅದ ವಿಧಿಯಿಂದಾಗ ವಿಧಿ ವಿಧಾನದಾಗ ತರಬೇಕು. ಮತ್ತು ಎಲ್ಲದ ಬಿಟ್ಟು ಅದಕ್ಕೆ ನಿಂತವಾಗಿರ್ಬೇಕವ, ಅವಾಗ ಇವೆಲ್ಲ ಹಾಕವು. ಅವ್ರು ಪೂರ್ಣ ಸಂಪೂರ್ಣವಾದ ಅವರು ಇಡೀ ಜೀವನ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸಂಸಾರದೊಳಗಿದ್ದವರು ಮಾಡ್ಬೋದು. ಅವ್ರಿಗೆ ಈ ಬಿಸಿ ಜೀವನದಾಗ ಟೈಮರ್ ಏಲೈತಿ ಅವ್ನು ಸೇವನ ಮಾಡಕ್ಕೆ. ಹೌದು. ಆ ಮನೆಯಾಗ ಕುಂತ ಅನ್ನ ಉಣ್ಣಕ್ಕೆ ಟೈಮ್ ಇರೋದಿಲ್ಲ, ಟೈಮ್ ಇಲ್ಲ. ಇನ್ನು ನೀವನ್ನೇ ಅಂತಿರ್ತಾರೆ ತಂದು. ಹೌದು. ಸೊ ಇದು ಎಲ್ಲಿ ಅಂದ್ರೆ ತಮ್ಮ ಜೀವನದೊಳಗೆ ಸ್ವಲ್ಪ ಭಾಗ ಅದಕ್ಕೆ ಇಟ್ಟಿರ್ತಲ್ಲ ಅವ್ರಿಗೆ ಹಾಕೋದಿಲ್ಲ. ಸೊ ಅವ್ರು ಸಾಧನೆ ಮಾಡ್ಬೋದು, ಸಾಧನೆ ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ಅಂತಂದು ತಿನ್ನಕ್ಕೆ ಅವನ್ನೆಲ್ಲ ಒಣಗಿಸಕ್ಕ ಮತ್ತು ಅದ್ರದ್ದೆಲ್ಲ ವಿಧಿ ವಿಧಾನ ಮಾಡೋಕೆ ಟೈಮ್ ಬೇಕಲ್ಲ ಇವರಿಗೆ, ಅಷ್ಟು ಟೈಮ್ ಕೊಡಕ್ಕೆ. ಆ ಟೈಮ್ ಯಾರಿಗೆ ಇರ್ತೈತೆ ಅವಾಗ ಮಾಡ್ತಾನೆ, ಟೈಮ್ ಇರಲಾರ್ದಾಗ ಏನು ಮಾಡ್ತಾನೆ. ಹೌದು. ಆಟ ಇದನ್ನು ಕೇಳಿ ಕೈ ಬಿಡೋದು, ಹಿಂಗೈತೆ ಐತಪ್ಪ ಅನ್ಕೊಂಡು ಸಂತೋಷ ಪಟ್ಕೊಂಡು ಕೈ ಬಿಡೋದು ಅಷ್ಟ. ಅಷ್ಟೇನಿಲ್ಲ. ಇದನ್ನ ಯಾರನ್ನ ಬೇರೆಯವ್ರು ಮಾಡಿಕೊಟ್ರೆ ತಿಂದವ್ರಿಗೂ ಹಿಂಗೆ ಇದು ಸಿಗುತ್ತೆ, ಬೇರೆಯವ್ರು ಮಾಡಿಕೊಟ್ರೆ ಹಾಕೈತಿ. ಆದ್ರೆ ಇದ್ರ ಪದ್ಧತಿ ಎಲ್ಲ ಬೇರೆದವ್ರಿಗೆ ಗೊತ್ತಾದ್ರೆ ಅವೇ ಯಾಕೆ ಕೊಡ್ತಾನೆ ಅದನ್ನ, ಅವನೇ ತಿಂತಾನೆ, ಅವನ ತಿಂತಾನೆ. ಸೊ ಮಾಡಿಕೊಟ್ರೆ ಅವನಿಗೂ ಯಾರಿಗೆ ಕೊಡ್ತಾನೋ ಅವ್ರಿಗೆ ಸಾಕೈತೆ, ಆ ಥರ ಅವ್ರಿಗೆ ಆಗುತ್ತೆ. ಸೂಪರ್. ಓಕೆ. ಇದು ಹಲಸಿನ ಮರ ಆಯಿತು, ಬಿಲ್ವ ಪತ್ರೆ ಆಯಿತು, ಇದು ಬೆಟ್ಟದ ಅವರೆ ಹೂವು. ಅದೇ ಬೆಟ್ಟದವರೆ. ಹಾಂ, ಬೆಟ್ಟದವರೆ. ಇದು ಬೆಟ್ಟದೊಳಗೆ ಬರುವಂತ ಒಂದು ಕಮಲ, ಇದು ಕಮಲ, ಬೆಟ್ಟದ ಕಮಲ ಅಂತ ಬೆಟ್ಟದವರೆ ಅಂತಾರೆ. ಇದು ಬೆಟ್ಟದ ಹೂವು ಅಂತ ಒಂದು ಸಿನಿಮಾ ಬಂತಲ್ಲ, ಇದೇ ತರದ್ದು ವಿಚಾರ. ಅದು ಯಾವ್ದೋ ಸಿನಿಮಾ ಮಾಡ್ರೆ ಅದು ಬೇರೆ, ಅದು ಬೇರೆ, ಅದು ಬೇರೆ. ಇದು ಬೆಟ್ಟದವರೆ, ಇದು ಬೇರೆ. ಹಾಂ, ಓಕೆ. ಸೊ ಈ ಮೂರು ಹೇಳಿದ್ದೀರಾ, ಈಗ ಇನ್ನೂ ಎರಡು ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೂ ಎರಡು, ಇನ್ನೂ ಹೋಗ್ಬೇಕು ಅಂತವ್ರು ಇನ್ನೂ ಜಡ್ಡದವ್ರು. ಹೌದಾ? ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಳೋಣ.